ಗಾಡಿ ಸರಿಯಲ್ಲಿ ಹಾಕಿದ್ರು ಸರ್, ಗಾಡಿ ಸರಿಯಲ್ಲಿ ಹಾಕಿದ್ರ? ಹಾಂ, ಅದು ಕಾರ್ಗಳು ಬರ್ತದೆ ಹೋಗ್ತದೆ ಆ ಕಡೆ ಅದಕ್ಕೋಸ್ಕರ. ಜಾಮ್ ಆಗಿದೆ, ಒಂದು ವರ್ಷದ ಏನ್ ಮಾಡ್ತಾ ಇದ್ರಿ? ಏನು ಟ್ರೀಟ್ಮೆಂಟ್ ತಗೊಂಡಿಲ್ವಾ? ಟೆಕ್ನೋಟ್ರಿ ಪ್ರಿಯ ಪ್ರಿಯ
Thank you.
ಅಮ್ಮಂದಿರದ ಇವರ ನೋವು ಹೋಗ್ಬಿಡ್ತದೆ, ಅಪ್ಪಂದಿರದ ನಾಳೆ ಹೋಗ್ತದೆ. ಬಿಡ ಏನಾಗಲ್ಲ, ನೋವು ದಾಸ್ತಿ ಬರ್ತದೆ ಸರ್. ಟೈಮ್ ಆಗ್ಬಿಟ್ರೆ ಮಸಲ್ಸ್ ಆಗುತ್ತೆ, ಹೇಳಿದ್ರು ಅವ್ರನ್ನ ಹೇಳಿದ್ರು ತಂದೆ ನಿಮಗೆ ಮಸಲ್ಸ್ ಅಲ್ಲಿ ಹೋಗ್ಬಿಟ್ಟು ಏನಾಗ್ತದೆ ಎಲ್ಲ ಕಟ್ಕೊಂಡ್ಬಿಡುದು ಅಂತ. ಈಗ ನಾವು ನೆಕ್ಸ್ಟ್ ಈಗ ಮಚ್ಚೆ ಜಾಗದಲ್ಲಿ ಮಸಲ್ಸ್ ಇದ್ರೆ ಏನು ಮಾಡುತ್ತದೆ, ಮಾಂಸ ಇದ್ದೋಗ್ಬಿಟ್ರೆ ಕಸ್ಬೇಕು, ಕಸ್ಸು ತೆಗಿಬೇಕು, ಅಸ್ಗೆ ನೋವು ಬರೋದು. ಬಿಸಿ ಬಿಸಿ ಬಂದ್ರೆ ಅದು ಕೆಲಸ ಬೇರೆ, ಟೆನ್ಷನ್ ಇರಲ್ಲ. ಗಿರಿಸ್ ತರಬೇಕಾ? ಟೋಟಲ್ ಆಗಿ ಫುಲ್ ಜಾಮ್ ಆಗಿದೆ, ಮತ್ತೊಂದು ಸಲ ಬಿಸ್ಕೊ ತಗೊಳ್ಬೇಕಾಗ್ತದೆ. ಎಷ್ಟು ಪ್ರಯತ್ನ ಮಾಡ್ತಾ ನಿಮ್ದ ಮಾಡ್ತಾ ಇದೆಯಲ್ಲ, ಆದ್ರೆ ಇದು ಮೆಕ್ಕಲು ಎರಡು ಹಾಕ್ಬೇಕಾಗ್ತದೆ. ಅಷ್ಟು ಕೆಲಸ ತಗೊಂಡ್ರೆ ಯಾಕಂದ್ರೆ ಫೋರ್ಸ್ ಆಗಿ ಹೊಡೆಯಕ್ಕೆ ಹೋದ್ರೆ ಹೊಡೆದು ಹೋಗ್ಬಿಡ್ತು, ಹೊಡೆದು ಅಂತ ಅಷ್ಟು ಹೊಡೆಯಕ್ಕಾಗಲ್ಲ. ಫುಲ್ ಜಾಮ್ ಆಗಿದೆ, ಫುಲ್ ಕಂಪ್ಲೀಟ್ ಜಾಮ್ ಆಗಿದೆ, ಫುಲ್ ಎಲ್ಲ ಹೋಗಿದೆ. ನನ್ನ ಪ್ರಕಾರ ಫ್ರೀ ಆಗಿದೆ ಇವಾಗ, ಈಗ ಒಂದು ಟೆನ್ ಡೇಸ್ ಬಿಟ್ಟು ಬರೋದು ಇನ್ನೂ ಸ್ವಲ್ಪ ಫ್ರೀ ಆಗ್ತದೆ ನೋಡೋಣ. ಕಟ್ಟು ಪಿಚ್ಚಲ್ಲಿ ಗೊತ್ತಾಗ್ಬಿಡುತ್ತೆ. ಹಾಂ, ನೆಕ್ಸ್ಟ್ ಕಟ್ ಆಗಬೇಕಾ ಬೇಡ ಅಂತ ನೆಕ್ಸ್ಟ್ ಕಟ್ಟು ನೋಡಿ ಚೆಕ್ ಮಾಡೋಣ. ಅದನ್ನ ನಾನು ಡಿಸೈಡ್ ಮಾಡ್ಬೋದು, ತೊಂದರೆ ಇಲ್ಲ. ಟೆನ್ ಡೇಸ್ ಫ್ರೀ ಇರಬೇಕು. ಅದು ಹಾಕಿದ್ಯಾ? ಹಾಂ, ಎಲ್ಲೆಲ್ಲೋ ಬರ್ತಾ ಇರ್ಬೋದು ಅಂತ.
ಈ ಜಾಗ ಈ ಮಸಲ್ಸ್ ಎಲ್ಲ ನೋಡ್ಬೋದು ಬರ್ತದ ಸರ್ ಇಲ್ಲ ನೋಡ್ಬರ್ತದ ಇಲ್ಲಿ ಬರ್ತದ ಸರ್ ಮುಕ್ತಾಯ ಎಷ್ಟು ಗೊತ್ತಾಗ್ಬಿಡುತ್ತೆ ಎಷ್ಟು ಹೋಗ್ತಿದ್ರು ಗೊತ್ತಾಗ್ಬಿಡುತ್ತೆ ಅದ್ರ ಬಂದ ಸ್ವಲ್ಪ 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 ತಗೊಂಡೋಗ್ಬೇಕು ಎರಡು ತಿಂಗಳು ಒಂದು ತಿಂಗಳು ಇದ್ರೆ ಅದು ಕೇಸ್ ಬೇರೆ ಇವ್ರ ಮಗ ಹೇಳ್ತಾರ ಅಂತ ನೋಡಿದ್ರೆ ಒಂದು ವರ್ಷ ಅಂತ ಇದೆ ಸಿಕ್ಕಾಕಿ ಪಡಿ ಬಂದ ಎಷ್ಟು ವರ್ಷ ಆಯ್ತು ಚಿತ್ರ